ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಿಗ್ಗೆ ಎದ್ದು ತಂಗಿ ಮನೆಗೆ ಬಂದಿದ್ದೇನೆ. ನೀವೇ ನೋಡ್ಬೋದು, ನನ್ನ ತಂಗಿ ಮಗಳು, ನಾವು ರಾಣಿ ಅಂತ ಯಾರನ್ನ ಕರೀತಿದ್ದೇವೆ ಅವಳ ಹೆಸರು ಬಂದು ದಿವಿ ಅಂತ, ಮನೆಗೆ ಮೇಕಪ್ ಮ್ಯಾನ್ ಬಂದಿದ್ದಾರೆ. ಸಖತ್ತಾಗಿ ನಮ್ಮ ರಾಣಿನ ಕೃಷ್ಣನ್ ಥರನೇ ರೆಡಿ ಮಾಡ್ತಿದ್ದಾರೆ. ಇವರಂತೂ ಹೇಳೋದೇ ಬೇಡ, ಸಖತ್ತಾಗಿ ಮೇಕಪ್ ಕೂಡ ಮಾಡ್ತಾರೆ. ಹಾಗೆ ಇವತ್ತು ನಮ್ಮ ರಾಣಿ ಕೃಷ್ಣನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು, ಯಾಕೆಂದರೆ ಸ್ಕೂಲಲ್ಲಿ ಇವತ್ತು ಎಲ್ಲರೂ ಕೃಷ್ಣ ವೇಷ ಹಾಕ್ಕೊಂಡು ಹೋಗೋದಿದೆ. ಹಾಗೆಯೇ ನಮ್ಮ ರಾಣಿ ಕೃಷ್ಣನನ್ನ ಕೂಡ ಸ್ಕೂಲಿಗೆ ಕರ್ಕೊಂಡೋಗಿ ಕಾಂಪಿಟೇಷನ್ ಕೂಡ ಇದೆ. ಆ ಕಾಂಪಿಟೇಷನಲ್ಲಿ ನಮ್ಮ ರಾಣಿಗೆ ನಾವು ಸಖತ್ತಾಗಿರುವಂಥ ಡೈಲಾಗ್ ಕೂಡ ಹೇಳ್ಕೊಟ್ಟಿದ್ದೀವಿ. ಚೆನ್ನಾಗಿ ಹೇಳ್ತಾಳೆ ಮನೆಯಲ್ಲಿ, ಆದರೆ ಅಲ್ಲಿ ಹೋಗಿ ಹೇಳ್ತಾಳಾ ಇಲ್ವಾ ಅನ್ನೋದೇ ಡೌಟು. ಯಾಕೆಂದರೆ ಇವಳು ಮನೆಯಲ್ಲಿ ಯಾವ ರೀತಿ ಮಾತಾಡ್ತಾಳೋ ಹೊರಗಡೆ ಆ ರೀತಿ ಮಾತಾಡೋದಿಲ್ಲ. ನಮ್ಗೆ ಗೊತ್ತು ಅವಳು ಯಾವ ರೀತಿ ಇದ್ದಾಳೆ ಅಂತ. ಸೊ ಅದನ್ನು ಕಾದು ನೋಡಬೇಕು. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಪುಟಾಣಿ ಕೃಷ್ಣನ ಸ್ಟುಡಿಯೋದಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೀವಿ ಅಲ್ಲ ಲಾಸ್ಟ್ ಟೈಮ್, ಆ ಫೋಟೋಸ್ ಎಲ್ಲ ನಮಗೆ ನೋಡಿ ಇವತ್ತು ಯಾವ ಫೋಟೋ ಬೇಕು ಅಂತ ಅದರಲ್ಲೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಮತ್ತೆ ಫೋಟೋ ತರಲಿಕ್ಕೆಲ್ಲ ಹೋಗೋಕ್ಕಿದೆ. ಇಷ್ಟೆಲ್ಲ ಕೆಲಸ ಇದೆ. ಅಷ್ಟೇ ಅಲ್ಲದೆ ಈ ಫೋಟೋಸ್ ಬಂದ ತಕ್ಷಣ ನಾನು ನಿಮಗೆ ಫೋಟೋಸ್ ಎಲ್ಲ ತೋರಿಸ್ತೀನಿ ಅಂತ ಕೂಡ ಅಂದಿದ್ದೆ. ಸೊ ಆ ಫೋಟೋಸ್ ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಂಡಲ್ಲಿ ತೋರಿಸ್ತೀನಿ. ಅದಕ್ಕೆ ನೀವು ಮಿಸ್ ಮಾಡದೆ ನನ್ನ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಬೇಕು. ಅಷ್ಟೇ ಅಲ್ಲದೆ ನಮ್ಮ ಪುಟಾಣಿ ಕೃಷ್ಣನಿಗೆ ನಾಳೆ ಕಾಂಪಿಟೇಷನ್ ಕೂಡ ಇದೆ. ಆ ಕಾಂಪಿಟೇಷನಲ್ಲಿ ಕೃಷ್ಣ ಯಾವ ರೀತಿಯೆಲ್ಲ ಬರ್ತಾನೆ, ಬೆಣ್ಣೆ ಯಾವ ರೀತಿಯೆಲ್ಲ ತಿಂತಾನೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನನ್ನ ಮುದ್ದು ಕೃಷ್ಣನಿಗೆ ಕಲಿಸೋದಿದೆ. ಅದಕ್ಕಾಗಿ ನೀವು ವಿಡಿಯೋನ ಲಾಸ್ಟ್ ತನಕ ನೋಡಿ. ಈ ಎಲ್ಲ ಸಣ್ಣ ಪುಟ್ಟ ಕ್ಯಾಪ್ಚರ್ ಮೂಮೆಂಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಮಾಡುವಾಗಂತೂ ತುಂಬಾ ಖುಷಿಯಿಂದ ಮೇಕಪ್ ಎಲ್ಲ ಹಾಕಿಸ್ಕೊಂಡು ನಮ್ಮ ರಾಣಿ ಇವಾಗ ಕೃಷ್ಣನ್ ಡ್ರೆಸ್ ಎಲ್ಲ ಹಾಕೋದಿದೆ. ಅಯ್ಯೋ ದೇವ್ರೇ, ನಿನ್ನೆ ನನ್ನನ್ನು ಗೋಳೈಕೊಂಡಿದ್ದು ಸಾಕಾಗಿಲ್ಲ ಅಂತ ಈಗ ಇವಳಿಗೂ ಕೂಡ ಕಷ್ಟ ಕೊಡ್ತಿದ್ದಾಳೆ. 9:30 ಆಯಿತು, ನಮ್ಮ ರಾಣಿ ಕೂಡ ರೆಡಿ ಆದ್ಲು. ನಾವು ಈಗ ಮನೆಯಿಂದ ಹೊರಗೆ ಹೋಗಬೇಕು, ಇನ್ನು ಸ್ಕೂಲ್ಗೆ ರೀಚ್ ಕೂಡ ಆಗಬೇಕು. ನೋಡಿ ನಮ್ಮ ರಾಣಿದು ಫೈನಲ್ ಲುಕ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ನನ್ನನ್ನು ನೋಡಿ ಚೆನ್ನಾಗಿ ನಗ್ತಿದ್ಯಲ್ಲ, ಇವತ್ತು ನಿಂಗೂ ಕೂಡ ಹಬ್ಬನೇ, ನಿಂಗೂ ಕೂಡ ಹಾಗೇನೇ ಆಗಬೇಕು. ಈಗ ನಮ್ಮ ಕೃಷ್ಣ ಫುಲ್ ರೆಡಿಯಾಗಿ ಎಲ್ಲ ಆಯಿತು. ಈಗ ಕ್ಯಾಮರಾದಲ್ಲಿ ಒಂದೆರಡು ಫೋಟೋ ಎಲ್ಲ ತೆಗಿತೀವಿ, ಆಮೇಲೆ ಮನೆಯಿಂದ ಹೊರಡ್ತೀವಿ. ಹಾಗೆ ನಮ್ಮ ಕೃಷ್ಣನಿಗೆ ಸಖತ್ತಾಗಿರೋ ಡೈಲಾಗ್ ಎಲ್ಲ ಹೇಳ್ಕೊಟ್ಟಿದ್ದೀವಿ. ನನ್ನ ಕೃಷ್ಣನಮ್ಮ ಕೂಡ, ನನ್ನ ತಂಗಿ ಅಂದರೆ ಕೃಷ್ಣನಮ್ಮ ಕೂಡ ಚೆನ್ನಾಗೇ ಡೈಲಾಗ್ ಎಲ್ಲ ಹೇಳ್ಕೊಟ್ಟಿದ್ದಾಳೆ. ಇವಳು ಮಾತ್ರ ಹೇಳ್ತಾಳಾ ಇಲ್ವಾ ಅನ್ನೋದೇ ಡೌಟು, ಕಾದು ನೋಡಬೇಕು. ಈಗ ಮನೆಯಿಂದ ಹೊರಟ್ವಿ, ನಾವು ಹೋಗ್ತಾ ಇದ್ದೀವಿ ನೋಡಿ. ಈಗ ಹೋಗುವಾಗ ಅಂತೂ ಸಖತ್ತಾಗಿ ಗಾಡಿಯಲ್ಲಿ ಎಲ್ಲ ಡೈಲಾಗ್ ಎಲ್ಲ ನೆನಪು ಮಾಡ್ಕೊಳ್ತಿದ್ದಾಳೆ, ಚೆನ್ನಾಗೇ ಹೇಳ್ತಿದ್ದಾಳೆ. ಈಗ ಸ್ಕೂಲ್ ರೀಚ್ ಆದ ನಂತರ ಹೇಳ್ತಾಳೆ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ ಇವಳು ಎಲ್ಲ ಡೈಲಾಗ್ ಎಲ್ಲ ಕಲಿಸಿದ್ರೂ ಅಲ್ಲಿ ಹೋಗಿ ಹೇಳೋದೇ ಡೌಟು. ನಮಗೆ ಅವಳ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಯಾಕೆಂದರೆ ಜನ ಎಲ್ಲ ನೋಡಿದರೆ ತುಂಬ ಹೆದರ್ತಾಳೆ. ಸೊ ನೋಡಬೇಕು, ಹೋಗ್ತಾ ಇದ್ದೀವಿ ನಾವು ಈಗ. ಇನ್ನು ಸ್ಕೂಲ್ ರೀಚ್ ಆಗಬೇಕು ಅಷ್ಟೇ. ಸ್ಕೂಲ್ ರೀಚ್ ಆದ ನಂತರ ಸ್ಕೂಲಲ್ಲಿ ವಿಡಿಯೋ ಮಾಡೋಕ್ಕಾದರೆ ಖಂಡಿತ ಮಾಡ್ತೀನಿ. ನನ್ನ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ಮಿಸ್ ಮಾಡಬೇಡಿ ಎಲ್ಲೂ, ಎಂಡ್ವರೆಗೂ ವಾಚ್ ಮಾಡಿ. ನಮ್ಮ ರಾಣಿ ಹೇಗೆ ಅಂದರೆ ಅವಳು ತುಂಬಾ ಸ್ಮಾರ್ಟ್ ಇದ್ದಾಳೆ. ಹಾಗೆ ನಮ್ಮ ಅಪ್ಪನ ಮುದ್ದು ಮಗಳು, ಅಪ್ಪನಿಗೆ ತುಂಬ ಮುದ್ದು ಅವಳಂದರೆ. ಹಾಗೇ ಮನೇಲಿ ಯಾವ ರೀತಿ ಇರ್ತಾಳೆ ಹೊರಗಡೆ ಆ ರೀತಿ ಇರಲ್ಲ, ಯಾಕೆಂದರೆ ತುಂಬ ಸೈಲೆಂಟ್. ಸ್ಮಾರ್ಟ್ ಇದ್ದರೂ ಕೂಡ ಸೈಲೆಂಟ್ ಆಗಿ ಇರ್ತಾಳೆ ಜಾಸ್ತಿ. ಅವಳದೇ ಒಂದು ಪ್ರಪಂಚನ ಸೃಷ್ಟಿ ಮಾಡಿಕೊಂಡು ಅದರಲ್ಲೇ ಜಾಸ್ತಿ ಹೊತ್ತು ಕಾಲ ಕಳೀತಾಳೆ. ಫೈನಲಿ ನಾವು ಸ್ಕೂಲೆಲ್ಲ ರೀಚ್ ಆಗಿಬಿಟ್ಟಾಯಿತು. ಆದರೆ ನಮ್ಮ ರಾಣಿ ತಂದೆ ಅಂತೂ ಫುಲ್ ಡಿಸಪಾಯಿಂಟ್ ಆದರು. ಯಾಕೆಂದರೆ ನಮ್ಮ ರಾಣಿ ಅಂತೂ ಏನೂ ಮಾಡಲಿಲ್ಲ. 100% ನನಗೆ ಮುಂಚೆನೇ ಡೌಟ್ ಇತ್ತು ಅವಳು ಮಾಡಲ್ಲ ಅಂತ. ಸೊ ಅವಳು ಏನೂ ಮಾಡಲಿಲ್ಲ. ಸೊ ಅವರು ತುಂಬಾ ಡಿಸಪಾಯಿಂಟ್ ಆದರು. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾವು ಲಾಸ್ಟ್ ವ್ಲಾಗಲ್ಲಿ ನಮ್ಮ ಕೃಷ್ಣನ ಸ್ಟುಡಿಯೋಗೆಲ್ಲ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿ ಫೋಟೋಸ್ ಎಲ್ಲ ತೆಗೆದ್ವಿ. ಆದರೆ ಆ ಫೋಟೋಸ್ನ ನಾನು ಅಪ್ಲೋಡ್ ಮಾಡಲಿಲ್ಲ, ಯಾಕೆಂದರೆ ಇವತ್ತು ಬೆಳಿಗ್ಗೆ ಅಷ್ಟೇ ನಮ್ಮ ಕೃಷ್ಣನ ತಂದೆ ಹೋಗಿ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಬಂದಿದ್ದಾರೆ. ಸೊ ಆ ಫೋಟೋಸ್ ಎಲ್ಲ ನಮ್ಮ ಕೈಯಲ್ಲಿದೆ. ಸೊ ಆ ಫೋಟೋಸ್ ಎಲ್ಲ ನಾನು ನಿಮಗೆ ತೋರಿಸಬೇಕು. ಅಷ್ಟೇ ಅಲ್ಲದೆ ಈ ಸಂಡೇ ಕಾಂಪಿಟೇಷನ್ ಕೂಡ ಇದೆ. ಸೊ ಆ ಕಾಂಪಿಟೇಷನಲ್ಲಿ ನಾವು ನಮ್ಮ ಕೃಷ್ಣನ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಅದಕ್ಕಾಗಿ ನಾವು ಇವತ್ತು ಕೃಷ್ಣನಿಗೆ ಕೃಷ್ಣ ಯಾವ ರೀತಿ ಎಲ್ಲ ಬರುತ್ತೆ, ಯಾವ ರೀತಿ ಬೆಣ್ಣೆ ಎಲ್ಲ ತಿನ್ನುತ್ತೆ ಅನ್ನೋದನ್ನು ಕಲಿಸಬೇಕು. ಸೊ 1 ವರ್ಷದ ಮಗುವಿಗೆ ಯಾವ ರೀತಿ ಕಲಿಸೋದು ಅಂತ ನಂಗೆ ಗೊತ್ತಿಲ್ಲ. ಆದರೂ ಸಹ ನಮಗೆ ಎಷ್ಟು ಗೊತ್ತಿದೆ ಅದರ ಮಟ್ಟಿಗೆ ನಾವು ನಮ್ಮ ಕೃಷ್ಣನಿಗೆ ಇದನ್ನೆಲ್ಲ ಕಲಿಸ್ತೀವಿ. ಸೊ ಈ ವಿಡಿಯೋನ ನಿಮಗೆ ಕಂಟಿನ್ಯೂಸ್ಲಿ ನೋಡಿ, ಸ್ಕಿಪ್ ಮಾಡದೆ ಎಂಡ್ವರೆಗೂ ವಾಚ್ ಮಾಡಿ. ನಮ್ಮ ಕೃಷ್ಣನಿಗೆ ನಾವು ಯಾವ ರೀತಿ ಎಲ್ಲ ರಿಹರ್ಸಲ್ ಎಲ್ಲ ಮಾಡಿ
ಕೃಷ್ಣನ ಯಾವ ರೀತಿ ರೆಡಿ ಮಾಡಿದ್ದೀವಿ ಅಂತ ಕೂಡ ನೀವು ನೋಡ್ಬೋದು. ಹಾಗೆ ನನ್ನ ಈ ಚಾನಲ್ ನಿಮಗೆ ಇಷ್ಟ ಆಗದಾದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕನ್ ಇದೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಹಾಗೆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಮ್ಮ ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಇನ್ನೊಂದು ವಿಷಯ, ನಾನು ಮಂಗಳೂರಿನವಳಾಗಿರೋದ್ರಿಂದ ಕನ್ನಡ ಮಾತಾಡುವಾಗ ಏನಾದರೂ ಆಚೆ ಈಚೆ ಏನಾದರೂ ರಾಂಗ್ ಆಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಬೇಡಿ. ಯಾಕೆಂದರೆ ನಾವು ಮನೆಯಲ್ಲಿ ಜಾಸ್ತಿ ತುಳು ಮಾತಾಡ್ತೀವಿ, ಹೆಚ್ಚಾಗಿ ತುಳುವೇ ಮಾತಾಡೋದು. ಮಕ್ಕಳಿಗೂ ಅಂತೂ ಕನ್ನಡ ಬರೋದೇ ಇಲ್ಲ, ಇನ್ನೂ ಕಲಿಬೇಕು ಅಷ್ಟೇ. ಸೊ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ತುಂಬ ಹೊತ್ತು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಇವಳನ್ನ ಕೂರಿಸಿದ್ದು, ಆದರೂ ಇವಳು ಕೇಳ್ತಾನೆ ಇಲ್ಲ, ಆಚೆ ಈಚೆ ಓಡ್ತಾನೆ ಇದ್ದಾಳೆ ನೋಡಿ, ಆಚೆ ಈಚೆ ಓಡ್ತಾನೆ ಇದ್ದಾಳೆ. ಈಗ ಫೈನಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ಒಂದೆರಡು ಸಲ ನಾನು ಮಾಡೋಕ್ಕೆ ಅವಳಿಗೆ ಹೇಳ್ಕೊಡ್ಬೇಕು, ಆಮೇಲೆ ಅವಳು ಮಾಡಲ್ಲ ಅಂದರೆ ಏನು ಮಾಡೋದು. ಈಗ ಎರಡನೇ ಪ್ರಯತ್ನ, ಈ ಪ್ರಯತ್ನದಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು. ರೆಡಿ, ಒನ್ ಟೂ ವಿಷಯ ನೋಡಿ, ಕೃಷ್ಣನ್ ಫೋಟೋ ಬಂದಿದೆ. ಈ ಫೋಟೋಸ್ನ ಕಲೆಕ್ಟ್ ಮಾಡಿರೋದು ಕೃಷ್ಣನ್ ತಂದೆ, ಹಾಗೆ ಕೃಷ್ಣನ್ ತಾಯಿ ಕೂಡ ಈ ಫೋಟೋಸ್ ಎಲ್ಲ ನೋಡ್ಲಿಲ್ಲ. ನಾನೇ ಇದನ್ನ ಫಸ್ಟ್ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಫೋಟೋಸ್ ಎಲ್ಲ ತಗೊಂಡದ್ದು ಯಾಕೆ ಅಂದ್ರೆ, ಇನ್ನು ವಿಜಯ ಕರ್ನಾಟಕ ಪೇಪರ್ ಇದೆ ಅಲ್ವಾ, ಸೊ ಆ ಪೇಪರಲ್ಲಿ ಈ ನಮ್ಮ ಮುದ್ದಾದ ಕೃಷ್ಣನ ಫೋಟೋನ ಸೆಂಡ್ ಮಾಡ್ಲಿಕ್ಕಿದೆ. ಸೊ ಇದರಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಒಂದೆರಡು ಫೋಟೋನ ನಾವು ಅದಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಹಾಗೆ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ಕೂಡ ತೋರಿಸ್ತೀನಿ. ಇನ್ನೊಂದು ವಿಷಯ, ನಮ್ ಕೃಷ್ಣ ಕೃಷ್ಣ ಅಂತಾನೆ ಹೇಳ್ತಾ ಇದ್ದೀನಿ, ಅದೇ ನಮ್ ಮುದ್ದಾದ ಕೃಷ್ಣನ್ ಹೆಸರು ಬಂದು ಜಶ್ವಿ ಅಂತ, ಹೆಣ್ಮಗು ಅದು. ಹಾಗೆ ತೋರಿಸ್ತೀನಿ ನೋಡಿ, ಫೋಟೋಸ್ ಎಲ್ಲ ಯಾವ ರೀತಿ ಬಂದಿದೆ. ತುಂಬಾ ಫೋಟೋಸ್ ಇದೆ, ಎಲ್ಲಾ ಫೋಟೋಸ್ನ ನಾನು ನಿಮ್ಗೆ ತೋರಿಸಕ್ಕೆ ಆಗಲ್ಲ. ಸೊ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಒಂದು ನಾಲ್ಕು ಫೋಟೋನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಲ್ಲಾ ಫೋಟೋಸ್ ಕೂಡ ತುಂಬಾನೇ ಕ್ಯೂಟ್ ಬಂದಿದೆ, ಆದ್ರೆ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಒಂದು ನಾಲ್ಕೇ ಫೋಟೋನ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಕೃಷ್ಣನ್ ತಾಯಿ ಜೊತೆ ಕೃಷ್ಣನ್ ಫೋಟೋ ನೋಡಿ. ಫೋಟೋ ತೆಗೆಸುವಾಗಂತೂ ನಮ್ ಕೃಷ್ಣ ಫುಲ್ ಹತ್ತಿದ್ದು, ಆದ್ರೂ ಕೂಡ ಫೋಟೋಸ್ ಅಲ್ಲಿ ಅಷ್ಟು ಗೊತ್ತಾಗಲ್ಲ ನೋಡಿ, ಚೆನ್ನಾಗೇ ಬಂದಿದೆ ನೋಡಿ. ನೋಡಿ ನಮ್ ಕೃಷ್ಣ ಹೇಗ್ ಕಾಣಿಸ್ತಾನೆ ನೋಡಿ, ತುಂಬ
ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಯಾವ ಫೋಟೋಸ್ ಈಗ ಅವರ ತಾಯಿ ಬಂದ ನಂತರ ಯಾವ ಫೋಟೋಸ್ ಎಲ್ಲ ಕೊಡಬೇಕು ಅಂತ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಆಮೇಲೆ ನಾನು ಈ ಫೋಟೋನೆಲ್ಲ ಕಳಿಸಬೇಕು. ಇಷ್ಟೊಂದೆಲ್ಲ ಫೋಟೋಸ್ ಇದೆ ನೋಡಬಹುದು, ತುಂಬಾನೇ ಚೆನ್ನಾಗಿರುವಂತ ಫೋಟೋಸ್ ಎಲ್ಲ ಇದೆ ನಮ್ಮ ಮುದ್ಮುದ್ದಾದ ಕೃಷ್ಣಂದು ನೋಡಿ, ತುಂಬಾ ಫೋಟೋಸ್ ಇದೆ. ಸೊ ಇದರಲ್ಲಿ ಯಾವ ಫೋಟೋ ಕಳಿಸಬೇಕು ಅಂತ ನಾವು ನೋಡಿ ಸೆಲೆಕ್ಟ್ ಮಾಡಿ ಕಳಿಸ್ತೀವಿ. ನೋಡಿ, ಇದು ಕೃಷ್ಣನ ಅಕ್ಕ, ಇವಳ ಹೆಸರು ಬಂದು ದಿವಿ ಅಂತ. ಹಾಗೆಯೇ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಹಾಗೆ ಇನ್ನು ನೆಕ್ಸ್ಟ್ ತುಂಬಾನೇ ವಿಡಿಯೋಸ್ ಬರ್ಲಿಕ್ಕೆ ಇದೆ. ಸೊ ಮಿಸ್ ಮಾಡದೆ ನನ್ನ ಎಲ್ಲಾ ವಿಡಿಯೋನ ಎಂಡ್ ವರೆಗೂ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.